ಸೊ ಮೈಸೂರು ರಸ್ತೆಯಲ್ಲೂ ಕೂಡ ವಾಹನಗಳ ಅಬ್ಬರ ಏನು ಕಡಿಮೆ ಇಲ್ಲ. ಅವರು ಬಿಡ್ತಾರ, ತುಮಕೂರು ಕಡೆಯಿಂದ ಜನ ಬರ್ತಾರೆ ಅಂತಂದ್ರೆ ನಾವ್ಯಾಕ್ರೆ ಬಿಡಬೇಕು ಅಂತ ಮೈಸೂರು ಕಡೆಯಿಂದನೂ ಬರ್ತಾ ಇದ್ದಾರೆ. ಮೈಸೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಹಳ್ಳಿಗಳ ಕಡೆ ಮುಖ ಮಾಡಿದ್ದವರು ಈಗ ವಾಪಸ್ ಬರ್ತಾ ಇದ್ದಾರೆ. ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ, ಟೆಂಪರರಿಯಾಗಿ ಒಂದು ತಿಂಗಳಿಗಾಗುವಷ್ಟು ಬಟ್ಟೆಯೆಲ್ಲ ಹಾಕೊಂಡು ಹೋಗ್ಬಿಟ್ಟಿದ್ರು. ಎಲ್ಲರೂ ವಾಪಸ್ ಬರ್ತಾನೆ ಇದ್ದಾರೆ. ಕೆಲವೊಂದಿಷ್ಟು ಜನ ಕಾರ್ ಏನು ಮಾಡ್ಕೊಂಡು ಹೋಗಿದ್ರು, ತಮ್ಮ ತಮ್ಮ ಕಾರ್ಗಳಲ್ಲೇ ತುಂಬ್ಕೊಂಡು ಹೋಗಿದ್ರು. ಕೆಲವರು ಬೈಕಲ್ಲಿ ನೋಡಿ ಅಲ್ಲಿ, ಸೂಪರ್ ರೀ, ಏನೇನು ಎಲ್ಲ ತೊಗೊಂಡು ಮತ್ತೆ ವಾಪಸ್ ತೊಗೊಂಡು ಬರ್ತಾ ಇದ್ದಾರೆ. ಯಾಕೆ ತೊಗೊಂಡು ಹೋಗಬೇಕಾಗಿತ್ತು? ಸುಮ್ಮನೆ ಬಟ್ಟೆ ಅಷ್ಟೇ ತಗೊಂಡು ಹೋಗ್ಬಿಟ್ಟಿದ್ರೆ ಆಗೋಗಿರೋದಲ್ವಾ? ಬಾಂಡಿ ಡಬ್ಬಕ್ಕೂ ರ್ಯಾಕ್ ಕೂಡ ಎತ್ತಾಕೊಂಡು ಹೋಗೋದು, ಹೋಗ್ತಾ ಇರೋದು ಸುಮ್ಮನೆ. ಏನು ಜನ, ಅಯ್ಯಯ್ಯಯ್ಯಯ್ಯೋ. ಸೌದಿಗೆ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಗುಡ್ ಮಾರ್ನಿಂಗ್. ಏನಿವತ್ತು ಜೂನ್ 7 ಅನ್ಲಾಕ್ ಅಂತ ಜನ ತಿಳ್ಕೊಂಬಿಟ್ರ? ಏನು ಇನ್ನೊಂದು ವಾರ ಎಕ್ಸ್ಟೆಂಡ್ ಆಗಿದ್ದು ಗೊತ್ತೇ ಇಲ್ವಾ? ಮರ್ತು ಬಿಟ್ಟಿದಾರ? ಏನ್ ಕತೆ? ನೋಡ್ತಾ ಇದ್ರೆ ಹಂಗೆ ಅನಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಅದೇ ರೀತಿಯಾದಂತಹ ಚಿತ್ರಣ ಭಾಸವಾಗ್ತಿದೆ ಅರುಣ್. ಇವತ್ತು ಜೂನ್ 7, ಇನ್ನು ಒಂದು ವಾರಗಳ ಕಾಲ ಬೆಂಗಳೂರಲ್ಲಿ ಲಾಕ್ಡೌನ್ ಇದೆ. ಆದ್ರೆ ಬಹುತೇಕ ಕೈಗಾರಿಕಾ ವಲಯಗಳಿಗೆ, ಉತ್ಪಾದನಾ ವಲಯಗಳಿಗೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಹೀಗಾಗಿಯೇ ಬಹುತೇಕ ಹಳ್ಳಿಗಳ ಕಡೆ ಮುಖ ಮಾಡಿದ್ದಂತಹ ಜನರು ಬೆಂಗಳೂರು ಕಡೆ ವಾಪಸ್ ಆಗ್ತಿದ್ದಾರೆ. ನೀವೀಗ ನೋಡ್ತಿರೋ ದೃಶ್ಯ ಏನಿದೆ, ಇದು ಬೆಂಗಳೂರು ಮತ್ತೆ ರಾಮನಗರದ ಗಡಿ ಭಾಗ, ನೈಸ್ ರೋಡ್ ಜಂಕ್ಷನ್. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅಂತೇಳಿ, ಬೆಳ್ಳಂ ಬೆಳಗ್ಗೆ ಬೈಕ್ಗಳಿರ್ಬೋದು, ಕಾರ್ಗಳು, ಆಟೋಗಳು ಇಲ್ಲಿ ತಮಗೆ ಬೇಕಾದಂತಹ ಹಳ್ಳಿಗಳಲ್ಲಿ ಬೆಳೆದಂತಹ ದಿನಸಿ ಪದಾರ್ಥಗಳು ಮತ್ತೆ ತಾವು ತೆಗೆದುಕೊಂಡು ಹೋಗಿದ್ದಂತಹ ಲಗೇಜ್ಗಳ ಸಮೇತ ಅಂದ್ರೆ ಜನರು ವಾಪಸ್ ಆಗ್ತಿದ್ದಾರೆ. ಅಂದ್ರೆ ಕಳೆದ 1.5 ತಿಂಗಳಿನಿಂದ ಹಳ್ಳಿಗಳಲ್ಲಿ ನೆಲೆಯನ್ನ ಕಂಡುಕೊಂಡಿದ್ರು. ಬೆಂಗಳೂರಲ್ಲಿ ಕೊರೋನಾ ಕಾರಣ, ಅದರ ಜೊತೆಗೆ ಲಾಕ್ಡೌನ್ ಮತ್ತೆ ಕೆಲಸ ಕಾರ್ಯ ಇಲ್ಲದ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಹಳ್ಳಿಗಳ ಕಡೆ ಮುಖ ಮಾಡಿದ್ರು. ಇದೀಗ ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ ಏನಿದೆ, ಇದು 3%ಗೆ ಇಳಿದಿದೆ. ಜಿಲ್ಲೆಗಳಲ್ಲಿ ಇದು ಇನ್ನೂ ಕೂಡ ಹೆಚ್ಚಾಗಿಯೇ ಇದೆ. ಹೀಗಾಗಿ ಬೆಂಗಳೂರು ಬಹುತೇಕ ಸೇಫ್ ಅನ್ನೋ ನಿಟ್ಟಿನಲ್ಲಿ ಭಾಸವಾಗ್ತಿದೆ. ಹೀಗಾಗಿ ಸಂಸಾರ ಸಮೇತ ವಾಪಸ್ ಆಗಿದ್ದಂಥವ್ರು, ಹಳ್ಳಿಗಳ ಕಡೆ ಮುಖ ಮಾಡಿದ್ದಂಥವ್ರು ಇದೀಗ ಬೆಂಗಳೂರು ಕಡೆ ವಾಪಸ್ ಆಗ್ತಿದ್ದಾರೆ. ಮೈಸೂರು ರಸ್ತೆಯಲ್ಲಿ, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಈ ಭಾಗಗಳಲ್ಲಿ ಹಳ್ಳಿಗಳ ಕಡೆ ಮುಖ ಮಾಡಿದ್ದಂತಹ ಜನರು ನಗರಗಳ ಕಡೆ ವಾಪಸ್ ಆಗ್ತಿದ್ದಾರೆ. ಮತ್ತೆ ಇನ್ನೊಂದು ವಾರದಲ್ಲಿ ಲಾಕ್ಡೌನ್ ತೆರವಾಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ಇನ್ನೊಂದು ವಾರ ಬೆಂಗಳೂರಲ್ಲಿ ಕಾಲವನ್ನು ಕಳೆದ್ರೆ ಮತ್ತೆ ಅವರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಈ ತರಹದ ಕೆಲಸಗಳು ಕೂಡ ಇರುತ್ತೆ. ಹೀಗಾಗಿ ಬಹುತೇಕ ಹೋಗೋ ಮನಸ್ಸನ್ನ ಮಾಡಿರ್ತಾರೆ. ಹೀಗಾಗಿ ಬಹುತೇಕ ಜನರಿಗೆ ಇವತ್ತು ಲಾಕ್ಡೌನ್ ಎಂಡ್ ಆಗಬಹುದು ಅನ್ನೋದು ಕೂಡ ಒಂದು ಕಾರಣ ಇರ್ಬೋದು. ಅಥವಾ ಇನ್ನೊಂದು ವಾರಗಳ ಕಾಲ ಬೆಂಗಳೂರಲ್ಲಿ ಕಾಲವನ್ನು ದುಡಿದ್ರೆ ಮತ್ತೆ ಕೆಲಸ ಕಾರ್ಯಗಳು ಆರಂಭವಾಗುತ್ತೆ, ಆ ಬಳಿಕ ಲಾಕ್ಡೌನ್ ಅನ್ನ ತೆರವು ಮಾಡ್ತಾರೆ. ಹೀಗಾಗಿ ಬಹುತೇಕ ಬೆಂಗಳೂರನ್ನ ಹೋಗಿ ಸೇರ್ಕೊಳ್ಳೋದು ಲೇಸು ಅನ್ನೋ ನಿಟ್ಟಿನಲ್ಲಿ ಜನ ಬೆಂಗಳೂರು ಕಡೆ ವಾಪಸ್ ಆಗ್ತಿದ್ದಾರೆ. ಬಹುಮುಖ್ಯವಾಗಿ ಜೀವನ ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರು ಬಹು ಉಪಯೋಗ, ಸಾಕಷ್ಟು ಜನರಿಗೆ ಕೈ ಬೀಸಿ ಕರೆದು ಕೆಲಸವನ್ನ ಕೊಟ್ಟಿದೆ. ಹೀಗಾಗಿ ಹಳ್ಳಿಗಳ ಕಡೆ, ತಮ್ಮ ತಮ್ಮ ಊರುಗಳ ಕಡೆ ಹೋಗಿದ್ದಂಥವ್ರು ಲಗೇಜ್ಗಳ ಸಮೇತ, ಮನೆಯಲ್ಲಿ ಬೆಳೆದಂತಹ ದಿನಸಿ ಪದಾರ್ಥಗಳ ಸಮೇತ ಇದೀಗ ಬೆಂಗಳೂರು ಕಡೆ ಮುಖ ಮಾಡಿದ್ದಾರೆ, ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಬಹುತೇಕ ಇವತ್ತು ಬೆಳಗ್ಗೆಯಿಂದ ಇದೇ ರೀತಿಯಾದಂತಹ ವಲಸೆ ಇದೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಂಚಾರಿ ಪೊಲೀಸರು ಹೇಳ್ತಿದ್ರು. 10 ಗಂಟೆ ತನಕ ಬೆಂಗಳೂರಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಹೀಗಾಗಿ 10 ಗಂಟೆ ಒಳಗೆ ಮನೆಗಳನ್ನು ಸೇರಿಕೊಂಡ್ರೆ ಪೊಲೀಸರು ಹಿಡಿಯೋದಿಲ್ಲ ಅನ್ನೋ ಒಂದು ಕಾರಣ ಕೂಡ ಇರುತ್ತೆ. ಹೀಗಾಗಿಯೇ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಿದ್ದಾರೆ. ಸಾಕಷ್ಟು ಜನ ನಾವು ಬೆಳಗ್ಗೆಯಿಂದ ಇಲ್ಲಿ ಈ ಒಂದು ಚಿತ್ರಣವನ್ನು ಗಮನಿಸ್ತಿದ್ದೀವಿ. ಸಾಕಷ್ಟು ಜನ ಊರುಗಳನ್ನು ಸೇರ್ಕೊಂಡಿದ್ದಂಥವ್ರು ಬೆಂಗಳೂರು ಕಡೆ ಮುಖವನ್ನು ಮಾಡ್ತಿದ್ದಾರೆ. ಬಹುತೇಕ ಈ ವಲಸೆ 10-11 ಗಂಟೆ ತನಕ ಇದೇ ರೀತಿಯಾಗಿ ಇರಬಹುದು. ಮತ್ತು ಇನ್ನೂ ಒಂದು ವಾರಗಳ ಕಾಲ ಬೆಳಗಿನ ಅವಧಿಯ ಏನಿದೆ, ಬೆಳಗ್ಗೆ 1-5 ಗಂಟೆಯಿಂದ ಸುಮಾರು 1-10 ಗಂಟೆಯ ತನಕ ಈ ಅವಧಿಯ ಏನಿದೆ, ಈ ಅವಧಿಯಲ್ಲಿ ಇದೇ ರೀತಿಯಾದಂತಹ ಚಿತ್ರಣ ಇರುತ್ತೆ ಸರ್. ಕಾರಣ ಇಷ್ಟೇ, ಎಲ್ಲರೂ ಕೂಡ ಬೆಂಗಳೂರು ಕಡೆ ಮುಖವನ್ನು ಮಾಡ್ತಿದ್ದಾರೆ. ಹೀಗಾಗಿಯೇ ಸಾಕಷ್ಟು ಜನರು ಬೆಂಗಳೂರು ಕಡೆ ಬರ್ತಿದ್ದಾರೆ. ಹೀಗಾಗಿಯೇ ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಗಿದೆ, ಮತ್ತೆ ಟ್ರಾಫಿಕ್ ಜಾಮ್ ಮೈಸೂರು ರಸ್ತೆಯಲ್ಲಿ ಕಂಡು ಬರ್ತಿದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಿರೋದು. ನರಸಿಂಹಮೂರ್ತಿ, ಆತಂಕ ಎಲ್ಲಿ ಇರೋದು ಅಂತಂದ್ರೆ, ಮೈಸೂರಿನಲ್ಲಿ ಇನ್ನೂ 1,000-1,200 ಕೇಸ್ಗಳಿವೆ. ಯಾವ ಪ್ರಮಾಣದಲ್ಲಿ ಯಾರಿಗಿದೆ ಏನು ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಹೀಗಿರಬೇಕಾದ್ರೆ ಮೈಸೂರಿನಿಂದ ಬರ್ತಾ ಇರುವಂಥದ್ದೇ ತುಂಬ ಡೇಂಜರಸ್ ಆಗಿ ಕಾಣಿಸ್ಕೊಳ್ತಾ ಇದೆ. ಬರೋರಿಗೆಲ್ಲರಿಗೂ ಇದೆ ಅಂತಲ್ಲ, ಅವ್ರಿಗೆ ಗೊತ್ತಿಲ್ಲದೇನೂ ಇರಬಹುದು, ಅದು ತುಂಬ ಆತಂಕ ಕಡೆ ಮಾಡ್ತಾ ಇದೆ ಅಂತ. ನಿಜ ಅರುಣ್ಣ, ಲಾಕ್ಡೌನ್ 1ರ ಅವಧಿಯಲ್ಲಿ ಅಂತರ್ಜಿಲ್ಲಾ ಗಡಿಗಳನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ಈಗ ಅಂತರ್ಜಿಲ್ಲಾ ಗಡಿಗಳ ಬಂದ್ ಮಾಡಲಾಗಿಲ್ಲ, ಮತ್ತೆ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇದು ಎಲ್ಲ ಒಂದ್ ಕಡೆ ಮಹಾಮಾರಿಯನ್ನ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಯಥೇಚ್ಛವಾಗಿ ಹಬ್ಸೋದಕ್ಕೆ ಕಾರಣವಾಗುತ್ತಾ ಅನ್ನೋ ಒಂದು ಆತಂಕ ಕಾಡ್ತಿದೆ.
ಬೆಂಗಳೂರು ನಗರದಲ್ಲಿ ಪಾಸಿಟಿವಿಟಿ ರೇಟ್ 3% ಕ್ಕೆ ಇಳಿದಿದೆ. 100 ಜನರನ್ನ ಕರೋನಾ ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕೇವಲ 3ರಲ್ಲಿ ಮಾತ್ರ ಕರೋನಾ ಕಾಣಿಸಿಕೊಳ್ತಿದೆ. ಆದರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಬೇರೆ ರೀತಿ ಇದೆ. ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕರೋನಾ ಇದೆ. ಈಗ ವಲಸೆ ಮತ್ತೆ ಬೆಂಗಳೂರು ಕಡೆ ಪ್ರಾರಂಭವಾಗಿರೋದ್ರಿಂದ ಜಿಲ್ಲೆಗಳಲ್ಲಿ ಇದ್ದಂತಹ ಕರೋನಾ ಸೋಂಕು ಮತ್ತೆ ಬೆಂಗಳೂರಿಗೆ ಏನಾದರೂ ಹಬ್ಬಿ ಬಿಡುತ್ತಾ ಅನ್ನೋ ಒಂದು ಆತಂಕ ಭಯ ಮನೆ ಮಾಡಿದೆ. ನೋಡಿ, ಕಾರಣ ಇಷ್ಟೇ. ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಬೆಂಗಳೂರು ನಗರದ ಒಳಗೆ ವೆಹಿಕಲ್ಗಳ ಪ್ರವೇಶವಾಗ್ತಿದೆ ಅಂತೇಳಿ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ಗಳು ಬೆಂಗಳೂರು ನಗರದ ಕಡೆ ಮುಖ ಮಾಡ್ತಿದ್ದಾರೆ. ಊರುಗಳ ಕಡೆ ಹೋಗಿದ್ದಂಥವರು ಸಂಸಾರ ಸಮೇತ ಮಕ್ಕಳ ಸಮೇತ ಬೆಂಗಳೂರು ಕಡೆ ವಾಪಸ್ಸಾಗ್ತಿದ್ದಾರೆ. ಮತ್ತು ಅಲ್ಲಿ ಯಾರಿಗಿತ್ತೋ ಯಾರಿಗಿಲ್ವೋ ಗೊತ್ತಿಲ್ಲ. ಅಂಥವರು ಏನಾದರೂ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಏನಾದರೂ ಬೇರೆ ಬೇರೆಯವರಿಗೆ ಸ್ಪ್ರೆಡ್ ಆಗೋದಕ್ಕೆ ಕಾರಣವಾಗುತ್ತಾ ಅನ್ನೋ ಒಂದು ಆತಂಕ ಕಾಡ್ತಿದೆ. ಆದರೆ ಬಹುತೇಕ ಎಲ್ಲರನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಮತ್ತು ಪ್ರತಿ ಸಾಕಷ್ಟು ಸಂಖ್ಯೆಯಲ್ಲಿ ವಲಸೆ ಹೋಗಿದ್ದಂಥವರು ವಾಪಸ್ ಆಗ್ತಿರೋದ್ರಿಂದ ಇವರೆಲ್ಲರನ್ನ ಕೂಡ ತಡೆದು ನಿಲ್ಲಿಸೋದಕ್ಕೆ ಮತ್ತು ವೆಹಿಕಲ್ಗಳ ತಪಾಸಣೆಯನ್ನು ಮಾಡೋದಕ್ಕೂ ಕೂಡ ಅಸಾಧ್ಯ. ಈ ಹಿಂದೆಯೇ ಏನಾದರೂ ಒಂದು ಆದೇಶವನ್ನು ಮಾಡಿದ್ದಂತಹ ಸಂದರ್ಭದಲ್ಲಿ ಮತ್ತು ಅಂತರ್ಜಿಲ್ಲಾ ಪ್ರಯಾಣದ ಸಂದರ್ಭದಲ್ಲಿ ತಾವು ಒಂದು ನೆಗೆಟಿವ್ ವರದಿಯನ್ನು ತೋರಿಸಿ ಮತ್ತೆ ವಾಪಸ್ ಆಗ್ಬೋದು ಅನ್ನೋದೇನಾದರೂ ಒಂದು ಆರ್ಡರ್ ಮಾಡಿದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕರೋನಾ ಮಹಾಮಾರಿಯನ್ನು ಬೇರೆ ಬೇರೆ ಕಡೆ ಹರಡಿಸೋದನ್ನು ಸ್ಪ್ರೆಡ್ ಆಗೋದನ್ನು ತಪ್ಪಿಸ್ಬೋದಾಗಿತ್ತು. ಆದರೆ ಸದ್ಯಕ್ಕಂತೂ ಆ ರೀತಿಯಾದಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಿಲ್ಲ. ಇವತ್ತಿನಿಂದ ಒಂದು ವಾರಗಳ ಕಾಲ ಇದೇ ರೀತಿಯಾದಂತಹ ಚಿತ್ರಣ ಇರುತ್ತೆ. ಅದು ಮೈಸೂರು ರಸ್ತೆಯಾಗಿರ್ಬೋದು, ತುಮಕೂರು ರಸ್ತೆಯಾಗಿರ್ಬೋದು, ಆ ಭಾಗ ಕೆ ಆರ್ ಪುರಂ ರಸ್ತೆ ಆಗಿರ್ಬೋದು, ಮತ್ತು ಹೆಬ್ಬಾಳದ ಭಾಗ ಏನಿದೆ ಬಳ್ಳಾರಿ ರಸ್ತೆ, ಈ ಕಡೆ ಈ ಹೆದ್ದಾರಿಗಳು ಏನಿದ್ದಾವೆ, ಇಂಥ ಕಡೆ ಮಹಾ ವಲಸೆ ಬೆಂಗಳೂರಿನ ಕಡೆ ಪುನಃ ಆರಂಭವಾಗಿದೆ. ಸಂಸಾರ ಸಮೇತ ಮಕ್ಕಳ ಸಮೇತ ಅಪ್ಪ ಅಮ್ಮ ಯಾರ್ಯಾರು ಹೋಗಿದ್ರು ಅವರೆಲ್ಲರೂ ಕೂಡ ಬೆಂಗಳೂರು ಕಡೆ ಮುಖವನ್ನು ಮಾಡ್ತಿದ್ದಾರೆ. ಲಗೇಜ್ಗಳ ಸಮೇತ ಬೆಂಗಳೂರು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವಾಪಸ್ ಆಗ್ತಿರೋದು ಬೆಳಗ್ಗೆಯಿಂದ ಕಂಡು ಬರ್ತಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.